ಗೊತ್ತಾಗ್ತಿಲ್ಲ. ನಾನು ಇಂಥ ಮನೆಗೆ ಸೊಸೆಯಾಗಿ ಬರ್ತೀನಿ ಅಂತ ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಎಷ್ಟು ದೊಡ್ಡ ಮನೆ, ದೊಡ್ಡ ದೊಡ್ಡ ಮನಸ್ಸುಗಳು, ಎಲ್ಲರೂ ಎಷ್ಟು ಒಳ್ಳೆಯವರು. ಆ ದೇವರು ನನಗೆ ಯಾಕೆ ಇಷ್ಟೊಂದು ಸಂತೋಷ ಕೊಡ್ತಾಗಾನೆ? ನನಗೆ ತುಂಬಾ ಭಯ ಆಗ್ತಿದೆ. ಭಯನ ಯಾಕೆ? ಯಾವ್ದು ಜಾಸ್ತಿ ಸಂತೋಷ ಕೊಡುತ್ತೋ ಅದು ಅಷ್ಟೇ ದುಃಖನು ಕೊಡುತ್ತಂತೆ. ನನಗಷ್ಟೇ ದುಃಖನು ಸಿಗುತ್ತಾ? ನಿನ್ ದುಃಖ ದಿನಗಳೆಲ್ಲ ಮುಗ್ದೋಗಿದೆ ಮೇಘನ. ನೀನ್ ಇಷ್ಟ ದಿವಸ ಕಷ್ಟ ಬಿದ್ದಿದ್ಕೆ ದೇವ್ರು ಕೊಡ್ತಿರೋ ಗಿಫ್ಟ್ ಇದು. ಈ ಮುಂದೆ ನಿನ್ನ ಜೀವನದಲ್ಲಿ ಬರೀ ಸಂತೋಷ, ನಗು, ಸೆಲೆಬ್ರೇಷನ್, ಹಬ್ಬ, ಗಿಫ್ಟ್ಸ್, ಸಿಹಿ, ಹೊಗಳಿಕೆ, ಹೆಸರು, ಕೀರ್ತಿ, ಹಣ, ಸುಖ, ಸಿಹಿ ಮುತ್ತು, ಇದು ನನ್ನ ಕ್ಷೇತ್ರ, ಇವರು ನನ್ನ ಜನ. ಇವ್ರು ಇರೋದೇ ನನಗೋಸ್ಕರ, ನಾನಿರೋದೇ ಇವ್ರಿಗೋಸ್ಕರ. ನಾನೇನು ಮಾಡಿಲ್ಲ ತಾನೆ, ನನಗೆ ಗೊತ್ತಿಲ್ಲದೆ ನಾನು ಅವ್ರ ಮನ್ಸಿಗೆ ನೋವು ಮಾಡಿದೇನು ಅಂತ ನನಗೆ ಆತಂಕ ಆಗ್ತಿದೆ ಕಣೆ. ಅಕ್ಕ ನಿನ್ ಮೊದ್ಲು ಸಮಾಧಾನ ಆಗು, ನಿನ್ಗೇನು ಆಗಿಲ್ವೇ, ನೀನ್ ಏನು ಮಾಡೇ ಇಲ್ಲ. ಹಾಗೆ ಅನ್ಕೋತೀನಿ ಕಣೆ, ಆದ್ರೆ ಮದ್ವೆಗ್ ಮುಂಚೆನೂ ನಾನೇನು ಮಾಡ್ದೆ ಅಂತ ಅನ್ಸುತ್ತೆ. ಎಲ್ಲೂ ಏನಾದ್ರೂ ಮಾಡಿ ಅವರೆಲ್ಲ ನನ್ನ ತಪ್ಪು ತಿಳ್ಕೊಂಡ್ರೆ ಏನೇ ಮಾಡೋದು? ನೀನೇ ಏನಾದ್ರೂ ಪರಿಹಾರ ಹೇಳ ಮಧುರ. ಯಾವುದೇ ಕಾರಣಕ್ಕೂ ನನ್ನ ಈ ಮನೆಗೆ ಯಾವ ಕೆಡಕು ಆಗ್ಬಾರ್ದು. ಹಾಗೇನಾದ್ರೂ ಆದ್ರೆ ನಾನು ಈ ಮನೆಗೆ ಯೋಗ್ಯ ಸೊಸೆ ಅನ್ನಿಸ್ಕೊಳ್ಳಲ್ಲ, ಅಪ್ಪನ ಮರ್ಯಾದೆ ಹಾಳು ಮಾಡೋ ಮಗಳಾಗ್ಬಿಡ್ತೀನಿ ಕಣೆ. ಲೆಕ್ಕ ನಿನ್ಗೇನು ಆಗಲ್ವೇ, ನಿನ್ಗೇನು ಮಾಡ್ತಾನೂ ಇಲ್ಲ, ಸುಮ್ಮನೆ ನೀನೇನೇನೋ ಕಲ್ಪಿಸ್ಕೋಬೇಡ ಕಣೆ. ಧೈರ್ಯವಾಗಿರು,
ಮನಸನ್ನ ಗಟ್ಟಿ ಮಾಡ್ಕೋ ಎಲ್ಲ ಒಳ್ಳೆದೇ ಆಗುತ್ತೆ ನೋಡು ನಿನ್ ತಂಗಿ ನಾನು ನಿನ್ನ ಜೊತೆ ಯಾವಾಗಲೂ ಇರ್ತೀನಿ ಕಣೆ ನಗ್ನಾಗ್ತಾ ಇರು ಮೊದಲನೇ ದಿನಾನೇ ನೀನು ಹೀಗಿದ್ರೆ ಯಾರಿಗೂ ನೋಡಕ್ಕೆ ಇಷ್ಟ ಆಗಲ್ವಾ ನಗು ಸ್ವಲ್ಪ ಹೊತ್ತು ರೆಸ್ಟ್ ಮಾಡು ಎಲ್ಲ ಸರಿಯಾಗುತ್ತೆ ಎಲ್ಲಿ ಒಂದ್ಸಲ ಸ್ಮೈಲ್ ಮಾಡು ಮಾಡೆ ನಗು ನಗು ನಗೆ ನಗು 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 ಸರಿ ಬೈ ಇನ್ನೊಂಥರ ನಿದ್ದೆನೇ ಸರಿಗಾಗಿಲ್ಲ ಅನ್ನಿಸ್ತಿದೆ ಯಾಕೋ ಮೈಯೆಲ್ಲ ಭಾರ ಮೈಯೊಳಗಡೆ ಏನೋ ಸೇರ್ಕೊಂಡಿರೋ ಹಾಗೆ ಏನಾಗಿದೆ ಇದ್ದಕ್ಕಿದ್ದಾಗೆ ಎದ್ದು ಹೋಗ್ಬಿಡ್ತೀಯ ಎಲ್ಲಿಗೆ ಮತ್ತೆ ರಾತ್ರಿ ಸ್ಮಶಾನದಲ್ಲಿ ಹೋಗಿ ಕೂತಿರ್ತೀಯ ಯಾಕ್ ಮೇಘ್ನ ಬೆಚ್ಚಬಿದ್ದೆ ಅದು ಏನು ಯೋಚನೆ ಮಾಡ್ತಿದ್ದೆ ಅಮ್ಮ ನೋಡು ಇನ್ಮೇಲೆ ನನ್ನ ಮಗ ಈ ಮನೆ ಅದನ್ನ ಮಾತ್ರ ಯೋಚನೆ ಮಾಡಬೇಕು ಬೇರೆ ಏನು ಯೋಚನೆ ಮಾಡಬಾರದು ಗೊತ್ತಾಯ್ತಾ ಮೇಘ್ನ ಮನೆ ಹೇಗಿದೆ ಹೋದ ಸಲ ನೀನು ಬಂದಾಗ ನೀನು ಈ ಮನೆ ಸೊಸೆ ಆಗಿರಲಿಲ್ಲ ಈಗ ಈ ಮನೆ ಸೊಸೆ ಆಗಿದ್ಯಾ ನಮ್ಮ ಮನೆ ಹೇಗಿದೆ ತುಂಬಾ ಚೆನ್ನಾಗಿ ಅನಿಸ್ತಿದೆ ಅಮ್ಮ ಎಲ್ಲ ಹೊಸದಾಗಿ ಅನಿಸ್ತಾ ಇದೆ ಯಾವುದೋ ಹೊಸ ಪ್ರಪಂಚಕ್ಕೆ ಬಂದಾಗ ಅನಿಸ್ತಿದೆ ಒಂದೊಂದ್ಸತಿ ನನ್ನ ನಾನೇ ಮರ್ತ ಹಾಗಾಗುತ್ತೆ ನಮ್ಮ ಊರಿಂದ ಯಾವುದೋ ಬೇರೆ ದೇಶಕ್ಕೆ ಬಂದಾಗ ಅನ್ಸುತ್ತೆ ಸ್ವಲ್ಪ ದಿನ ಹಾಗೆ ಅನ್ಸುತ್ತೆ ಅಡ್ಜಸ್ಟ್ ಆದ್ಮೇಲೆ ಎಲ್ಲ ಸರಿ ಹೋಗುತ್ತೆ ಪರಿಚಯ ಆಗೋ ತನಕ ಮಾತ್ರ ಅಪರಿಚಿತರು ಆಮೇಲೆ ಎಲ್ಲರೂ ನಮ್ಮೂರು ಅನ್ಸಕ್ಕೆ ಶುರುವಾಗುತ್ತೆ ಕಣೆ ನೋಡು ನಿನ್ಗೇನಾದ್ರೂ ಬೋರ್ ಆದ್ರೆ ನನ್ನ ಹತ್ರ ಹೇಳ್ಬೇಕು ಯಾವ ಸಂಕೋಚನೂ ಮನಸ್ಸಲ್ಲಿ ಇಟ್ಕೋಬಾರ್ದು ಆಯ್ತಾ ಸರಿ ಅತ್ತೆ ಅತ್ತೆ ಅಲ್ಲ ಅಮ್ಮ ಕಣೆ ಆಯ್ತು ಅಮ್ಮ ಏನತ್ಕೆ ಇದು ಯಾರಿಗೂ ಗಮನನೇ ಇದ್ದ ಹಾಗಿಲ್ಲ ಯಾವುದ್ರ ಬಗ್ಗೆ ಹೇಳ್ತಾ ಇದೀಯಾ ಮದುವೆ ಆಯ್ತಲ್ವಾ ಮುಂದಿನ ಕಾರ್ಯಕ್ರಮಗಳು ಪ್ರಸ್ತುತಕ್ಕೆ ತಯಾರು ಮಾಡ್ಕೋಬೇಕಲ್ವಾ ಅದಕ್ಕೆ ಬೇಜಾರಾಗ್ತಿದ್ಯಾ ಪ್ರಸ್ತ ಇವತ್ತಲ್ಲ ನಾಳೆ ಅಂತ ಛೀ ಹೋಗಿ ನೀವು ಇಷ್ಟು ಸಾಕು ನಿನ್ನ ಇಂಚಿಂಚಾಗಿ ಬಂಧಿಸೋಕೆ ಇವತ್ತು ಸೆರ್ಗಿಗೆ ಕೈ ಹಾಕಿದ್ದೀನಿ ನೋಡೆ ಜುಟ್ಗೆ ಕೈ ಹಾಕ್ತೀನಿ